ತಾಲೂಕಿನ ಎರಡು ನ್ಯಾಯಾಲಯಗಳಲ್ಲಿ ಹಳೆಯ ಪ್ರಕರಣಗಳು ಮೇಘಾ ಲೋಕಾದಾಲತ್ದಲ್ಲಿ ಇತ್ಯರ್ಥಗೊಂಡಿವೆ ಎಂದು ದಿವಾಣಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಎಸ್ ರೊಟ್ಟೆರ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹುಕ್ಕೇರಿ ನ್ಯಾಯಾಲಯದಲ್ಲಿ ನಡೆದ ಲೋಕಾದಾಲತ್ದಲ್ಲಿ ಸುಮಾರು 4,403 ಪ್ರಕರಣಗಳಲ್ಲಿ 680 ಪ್ರಕರಣಗಳು ಇತ್ಯರ್ಥವಾಗಿದ್ದು, ಅದರಂತೆ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ 188 ಪ್ರಕರಣಗಳಲ್ಲಿ ಸಂಧಾನದ ಮೂಲಕ 11,21,000 ರೂಪಾಯಿ ವಸೂಲಾತಾಗಿದೆ. ಅದರಂತೆ ರಾಷ್ಟ್ರೀಕೃತ ಬ್ಯಾಂಕುಗಳ 58 ಪ್ರಕರಣಗಳಲ್ಲಿ 1,89,36,000 ಹಣ ವಸೂಲಾತಾಗಿದೆ. ಇದರಿಂದಾಗಿ ಹಳೆಯ ಪ್ರಕರಣಗಳು ಇತ್ಯರ್ಥವಾಗಿದೆ. ಇದಕ್ಕೆ ಸಹಕರಿಸಿದ ವಕೀಲರಿಗೆ, ಬ್ಯಾಂಕರ್ಸ್ಗಳಿಗೆ ಹಾಗೂ ಸಾರ್ವಜನಿಕರಿಗೆ ವಂದನೆಗಳು ಎಂದರು. ಈ ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಧೀಶ ಅಂಬಣ್ಣಕ್ಕೆ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಡಿಕೆ ಅವರಗೋಳ್, ಉಪಾಧ್ಯಕ್ಷ ಆಯ್ಕೆ ಹುಲಿಕಟ್ಟಿ, ಕಾರ್ಯದರ್ಶಿ ಎಚ್ಎಲ್ ಪಾಟೀಲ್, ಕಾನೂನು ಸೇವಾ ಸಮಿತಿ ಸದಸ್ಯ ಬಸವರಾಜ್ ಹುಂಡೇಕರ್, ರವಿ ಚೌಗ್ಲಾ ಉಪಸ್ಥಿತರಿದ್ದರು. ಜೂನಿಯರ್ ಡಿವಿಷನ್ನಿಂದ 651 ಕೇಸು ಮತ್ತು ಸೀನಿಯರ್ ಡಿವಿಷನ್ನಿಂದ 29 ಕೇಸುಗಳು, ಒಟ್ಟಾಗಿ ಟೋಟಲ್ 680 ಕೇಸು ಪೆಂಡಿಂಗ್ ಕೇಸಸ್ ನಮಗೆ ಇತ್ಯರ್ಥ ಆಗಿದೆ. ಅದೇ ರೀತಿ ಪ್ರೀ ಲಿಟಿಗೇಷನ್ ಕೇಸ 246 ಕೇಸು ಇತ್ಯರ್ಥ ಆಗಿಬಿಟ್ಟು ಮುಂದೆ ನಮಗೆ ಆ ಕೇಸುಗಳು ಮುಂದೆ ನಮ್ಮ ಪ್ರಕರಣಕ್ಕೆ ದಾಖಲಾಗದಂತೆ ನಾವು ತಡೆ ಹಿಡಿದಿಲ್ಲ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಯಾಕಂದ್ರೆ ಪೂರ್ವ ವ್ಯಾಜ್ಯಗಳು ನಾವು ಮೊದಲೇ ಬಗೆಹರಿಸೋದ್ರಿಂದ ನಮಗೆ ಈ ಕೋರ್ಟ್ ಬರ್ಡನ್ ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. 21 ಮತ್ತು 16/8/2021 ನಡೆದಂತ ಮೇಘಾ ಲೋಕಾದಾಲತ್ನಲ್ಲಿ ನಮ್ಮ ಈ ಹುಕ್ಕೇರಿ ನ್ಯಾಯಾಲಯದಲ್ಲಿರುವ ಒಟ್ಟು ಪ್ರಕರಣಗಳಲ್ಲಿ 4,403 ಪ್ರಕರಣಗಳಲ್ಲಿ 680 ಪ್ರಕರಣಗಳು ಇತ್ಯರ್ಥವಾಗಿದ್ದು, ವ್ಯಾಜ್ಯಪೂರ್ವ ಪ್ರಕರಣಗಳಲ್ಲಿ ಈ ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದಂತೆ 188 ಪ್ರಕರಣಗಳು ಮತ್ತು ನ್ಯಾಷನಲ್ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ 58 ಪ್ರಕರಣಗಳು ರಾಜಿಯಾಗಿದ್ದು, ಈ ಒಂದು ರಾಜಿ ಸಂಧಾನದ ಕಾರ್ಯದಲ್ಲಿ ನಮಗೆ ಕೋರ್ಟ್ಗೆ ಸಹಕಾರ ನೀಡಿದಂಥ ವಕೀಲರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಒಂದು ರಾಜಿ ಸಂಧಾನದ ಮೇಘಾ ಲೋಕಾದಾಲತ್ ಯಶಸ್ವಿಗೊಳಿಸಲು ಕಾರಣೀಭೂತರಾದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.